ರಮೇಶ್ ಜಾರಕಿಹೊಳಿಯವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಇವತ್ತು ಕೆ ಪಿ ಸಿ ಸಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಕೆಲವು ಈ ವ್ಯಕ್ತಿಯ ರಿಯಲ್ ಫೇಸ್ ಏನು ಅನ್ನುವಂಥದ್ದನ್ನು ತಮ್ಮ ಮುಂದೆ ಇಡುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಇದಕ್ಕೆ ದಾಖಲಾತಿಗಳನ್ನು ಮುಂದಿನ ದಿನಗಳಲ್ಲಿ ನಾನು ಒದಗಿಸ್ತೀನಿ. ಈ ವ್ಯಕ್ತಿ ಹೆಸರು ಸ್ಕೂಲ್ ಸರ್ಟಿಫಿಕೇಟ್ ಪಡೆದಂಥ ಸರ್ಟಿಫಿಕೇಟ್ ಇದೆ, ಕೊಡ್ತೀನಿ. ಇವನ ಒರಿಜಿನಲ್ ಹೆಸರು ರಾಮಪ್ಪ ಅಂತ. ಈಸ್ ಒರಿಜಿನಲ್ ನೇಮ್ ಈಸ್ ರಾಮಪ್ಪ ಲಕ್ಷಪ್ಪ ಜಾರಕಿಹೊಳಿ ಅಂತ. ಇವ್ರ ಹೆಸರನ್ನ ಸ್ಕೂಲ್ ಸರ್ಟಿಫಿಕೇಟಲ್ಲಿ ನೋಡಿ ಇಲ್ಲಿದೆ, ಸುಮ್ಮನೆ ಒಂದು ಲೈನ್ ಕಟ್ ಮಾಡಿ ರಾಮಪ್ಪ ಲಕ್ಷಪ್ಪ ಅನ್ನುವಂಥದ್ದನ್ನ ಕಟ್ ಮಾಡಿ ಅದ್ರ ಮೇಲ್ಗಡೆ ರಮೇಶ್ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಅಂತ ಬರ್ತಾರೆ. ಕೋರ್ಟ್ ಮೂಲಕನೇ ಆಗಲಿ, ಎಲೆಕ್ಷನ್ ಕಮಿಷನ್ ಮೂಲಕನೇ ಆಗಲಿ, ಇವ್ರ ಹೆಸರನ್ನ ಚೇಂಜ್ ಮಾಡಿಸುವಂಥ ಕೆಲಸವನ್ನು ಮಾಡಿಲ್ಲ. ಇದು ಮೊದಲನೆಯ ಫ್ರಾಡ್ ಕಮಿಟೆಡ್ ಬೈ ದಿಸ್ ಜೆಂಟಲ್ಮನ್. ಈ ವ್ಯಕ್ತಿ ಬೇರೆಯವರ ಬಗ್ಗೆ ತಾನು ಗ್ಲಾಸ್ ಹೌಸಲ್ಲಿ ಒಳಗಡೆ ಇದ್ದೀನಿ ಎನ್ನುವಂಥದ್ದು ಮರೆತು ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾನೆ. ನಾನು ಒಂದು ಎರಡು ಮೂರು ಪ್ರಶ್ನೆಗಳನ್ನು ರಮೇಶ್ ಜಾರಕಿಹೊಳಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ನಿನ್ನೆ ಮಾತಾಡುವಾಗ ಡಿ ಕೆ ಶಿವಕುಮಾರ್ ಅವರು 1985 ಟಿಕೆಟ್ ಕೇಳುವಂಥ ಸಂದರ್ಭದಲ್ಲಿ ನಾನು ಅವರು ಒಟ್ಟಿಗೆ ಹೋಗ್ತಿದ್ದೋ, ಡಿ ಕೆ ಶಿವಕುಮಾರ್ ಅವರು ಹರಿದೋಗಿರೋ ಹವಾಯಿ ಚಪ್ಪಲಿ ಹಾಕೊಂಬಂದಿದ್ರು, ನಾನು ಅವತ್ತಿನ ಕಾಲಕ್ಕೆ ರ್ಯಾಡೋ ವಾಚ್ ಕಟ್ಟಿದ್ದೆ ನಾನು ಅಂತ ಹೇಳ್ಕೊಂಡವೆ. ನಂತರ ಆ ದಾಖಲೆಗಳನ್ನು ರಿಲೀಸ್ ಮಾಡ್ತೀನಿ ಇನ್ನು 2-3 ಡೇಸಲ್ಲಿ. 1985 ಈ ವ್ಯಕ್ತಿ ಫೋಟೋ ಸಮೇತ ರಿಲೀಸ್ ಮಾಡ್ತೀನಿ, ಎರಡು ಕಾಲಿಗೆ ಎರಡು ಡಿಫ್ರೆಂಟ್ ಕಲರ್ ಚಪ್ಪಲಿ ಹಾಕೊಂಡಿದ್ದ, ಒಂದೇ ಯೂನಿಫಾರ್ಮ್ ಚಪ್ಪಲಿ ಅಲ್ಲ, ಒಂದು ಕಾಲಿಗೆ ಒಂದು ಕಲರ್ ಇನ್ನೊಂದು ಕಾಲಿಗೆ ಒಂದು ಕಲರ್ ಚಪ್ಪಲಿ ಹಾಕಿದ್ದಂಥ ವ್ಯಕ್ತಿ ಇವ. ಡಿ ಕೆ ಶಿವಕುಮಾರ್ ಬಗ್ಗೆ ಹರಿದು ಚಪ್ಪಲಿ ಹಾಕೊಂಬಂದಿದ್ದ ಅಂತ ಏಕವಚನದಲ್ಲಿ ಇವರು ಒಂದು ಕೆಲಸವನ್ನು ಮಾಡಿದ್ದಾರೆ. ಕಲಬಟ್ಟಿ ಸಹಾಯ ಮಾಡ್ತಿದ್ದ ಇವ ರಮೇಶ್ ಜಾರಕಿಹೊಳಿ. ಕಲಬಟ್ಟಿ ಸಹಾಯ ಮಾಡ್ತಿದ್ದಾಗ ಇವನ ವಿರುದ್ಧ ಒಬ್ಬ ಎಕ್ಸೈಸ್ ಇನ್ಸ್ಪೆಕ್ಟರ್ ಹಿಂಗಳೆ ಅಂತ ಅವ್ರ ಹೆಸರು, ಎಕ್ಸೈಸ್ ಇನ್ಸ್ಪೆಕ್ಟರ್ ಹಿಂಗಳೆ ಅವರನ್ನ ಇವನು AK-47 ಗನ್ನಲ್ಲಿ ಶೂಟ್ ಮಾಡ್ತಾನೆ. ಮನುಷ್ಯ ಶೂಟ್ ಮಾಡಿ ಇವರು ಇವರು ಸಹಾಯಕರು ಸೇರಿ ಶೂಟ್ ಮಾಡಿ ಅವನು ಸಾಯಿಸ್ತಾರೆ. ಮಾಹಿತಿ ಪ್ರಕಾರ ಸುಮಾರು 300 ಕೇಸ್ಗಳಿರ್ಬೋದು, 300 ಕೇಸ್ಗಳನ್ನು ಜನಸಾಮಾನ್ಯರ ಮೇಲೆ ಹಾಕ್ಸಿರುವಂಥದ್ದು. ಭಯದ ವಾತಾವರಣದಲ್ಲಿ ಜನರು ಅದು ಬದುಕುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂಥ ವ್ಯಕ್ತಿ ಇವ.